ಗೇಮ್ಸ್ನಲ್ಲಿ ಭಾರತ ತಂಡ ನೂರು ಪದಕಗಳನ್ನು ಗೆದ್ದು ಹೊಸ ಇತಿಹಾಸವನ್ನ ಸೃಷ್ಟಿಸಿದೆ ಈ ಶುಭ ಸಮಯಕ್ಕೆ ಇದೀಗ ಪ್ರಧಾನಿ ಮೋದಿ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಏಷ್ಯಾಡ್ನಲ್ಲಿ ಭಾರತ ನೂರು ಪದಕಗಳ ಗಡಿ ಮುಟ್ಟಿದ್ದು ಇದೇ ಮೊದಲು ಇದಕ್ಕೂ ಮೊದಲು ಎರಡ್ ಸಾವಿರದ ಹದಿನೆಂಟರ ಗೇಮ್ಸ್ ಗೇಮ್ಸ್ನಲ್ಲಿ ಭಾರತ ತಂಡ ಗೆದ್ದ ಎಪ್ಪತ್ತು ಪದಕಗಳು ಅತ್ಯುತ್ತಮ ಪ್ರದರ್ಶನವಾಗಿತ್ತು ಶನಿವಾರ ನಡೆದ ರೋಚಕ ಫೈನಲ್ ಪಂದ್ಯದಲ್ಲಿ ಮಹಿಳಾ ಕಬಡ್ಡಿ ತಂಡ ಚೈನೀಸ್ ತೈಪೆ ತಂಡವನ್ನು ಇಪ್ಪತ್ತಾರರಿಂದ ಇಪ್ಪತ್ತೈದು ಅಂಕಗಳಿಂದ ಸೋಲಿಸಿ ಚಿನ್ನ ಗೆದ್ದು ಭಾರತಕ್ಕೆ ನೂರನೇ ಪದಕ ತಂದುಕೊಟ್ಟಿತು ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾರತ ಮಹಿಳಾ ಕಬಡ್ಡಿ ತಂಡಕ್ಕೆ ಇದು ಮೂರನೇ ಚಿನ್ನದ ಪದಕವಾಗಿದೆ ಕಳೆದ ಬಾರಿ ಜಗಾರ್ದಲ್ಲಿ ಬೆಳ್ಳಿ ಪದಕ ಜಯಿಸಿದ್ರು ಅಂತಿಮ ಪಂದ್ಯದಲ್ಲಿ ಚೈನೀಸ್ ತೈಪೆ ಕಠಿಣ ಸವಾಲು ನೀಡಿದ್ರು ಭಾರತ ಒಂದು ಅಂಕದಿಂದ ಗೆದ್ದಿತ್ತು ವಿರಾಮದ ವೇಳೆಗೆ ಭಾರತ ಐದು ಅಂಕಗಳ ಮುನ್ನಡೆಯಲಿತ್ತು ಭಾರತದ ಪರ ಪೂಜಾ ಹಲವು ಅಂಕ ಗಳಿಸಿದ್ರು ಭಾರತವು ಈ ಐತಿಹಾಸಿಕ ಸಾಧನೆಯನ್ನ ಸಾಧಿಸಲು ಸಾಧ್ಯವಾಗುವಂತೆ ಮಾಡಿದ ನಮ್ಮ ಅದ್ಭುತ ಕ್ರೀಡಾಪಟುಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ ಪ್ರತಿಯೊಂದು ಬೆರಗುಗೊಳಿಸುವ ಪ್ರದರ್ಶನವು ಇತಿಹಾಸವನ್ನ ಸೃಷ್ಟಿಸಿದೆ ಮತ್ತು ನಮ್ಮ ಹೃದಯವನ್ನು ಹೆಮ್ಮೆಯಿಂದ ತುಂಬಿದೆ ಹತ್ತರಂದು ನಮ್ಮ ಏಷ್ಯನ್ ಗೇಮ್ಸ್ ತಂಡವನ್ನು ಆಯೋಜಿಸಲು ಮತ್ತು ನಮ್ಮ ಕ್ರೀಡಾಪಟುಗಳೊಂದಿಗೆ ಸಂವಾದ ನಡೆಸಲು ನಾನು ಎದುರು ನೋಡುತ್ತಿದ್ದೇನೆ ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಪ್ರೈಮ್ ಟೈಮ್ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ